ನಮಸ್ಕಾರ ಇವತ್ತಿನ ಟಿಫನ್ ಬಾಕ್ಸ್ ಅಲ್ಲಿ ಏನು ತಂದಿದ್ದೀನಿ ಅಂತ ಕಾಯ್ತಾ ಇದ್ದೀರಾ ಇವತ್ತು ನಿಮಗೋಸ್ಕರ ಸ್ಪೆಷಲ್ ಆಗಿ ಸೌತೆಕಾಯಿ ದೋಸೆ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು ಏನೇನು ಅಂತ ನೋಡೋಣ ಅಕ್ಕಿ ಸೌತೆಕಾಯಿ ಬೆಲ್ಲ ಉಪ್ಪು ಮತ್ತೆ ಎಣ್ಣೆ ಇದೇನಪ್ಪ ಇಷ್ಟೇ ಇಷ್ಟು ಸಾಮಗ್ರಿ ಯೂಸ್ ಮಾಡ್ಕೊಂಡು ದೋಸೆ ಮಾಡ್ತಾ ಇದ್ದಾಳೆ ಅಂತ ನೀವು ಯೋಚನೆ ಮಾಡ್ತಾ ಇರಬಹುದು ಆದರೆ ಇದು ತುಂಬಾ ಸಿಂಪಲ್ ಆಗಿ ಮಾಡುವಂತದ್ದು ಇದು ಅಕ್ಕಿ ಇದೆಯಲ್ಲ ಇದನ್ನು 3 ರಿಂದ 4 ಗಂಟೆ ನೆನೆಸ್ಕೋಬೇಕು ಇದನ್ನ ಅಕ್ಕಿನ ನೆನೆಸ್ಕೊಂಡ ಆದ್ಮೇಲೆ ಈ ಸೌತೆಕಾಯಿನ ನಾವು ಅಕ್ಕಿ ಜೊತೆಲಿ ಹಾಕಿಬಿಟ್ಟು ರುಬ್ಬಕೋಬೇಕು ಸೌತೆಕಾಯಿ ಬೀಜ ಸಿಪ್ಪೆ ಎಲ್ಲ ಹಾಕಿಬಿಟ್ಟು ರುಬ್ಬಬೇಕು ಸಿಪ್ಪೆ ಏನು ತೆಗೆಯೋಂತ ಅವಶ್ಯಕತೆ ಇಲ್ಲ ಇದೆಲ್ಲ ರುಬ್ಬಾದ ನಂತರ ಅದು ನೀರೇನು ಹಾಕೋಬಾರದು ಹಾಗೆ ರುಬ್ಬಕೋಬೇಕು ಯಾಕಂದ್ರೆ ಸೌತೆಕಾಯಿನಲ್ಲಿ ನೀರಿನ ಅಂಶ ಇರೋದ್ರಿಂದ ನಾವು ಡೈರೆಕ್ಟ್ ಆಗಿ ಹಾಗೆ ರುಬ್ಬಬಹುದು ನೀರು ಹಾಕೊಂಡ್ಬಿಟ್ರೆ ತುಂಬಾ ನೀರು ಆಗಿಬಿಡುತ್ತೆ ನಂತರ ಅದಕ್ಕೇನೆ ಬೆಲ್ಲ ಹಾಕೋಬೇಕು ಈಗ ನಾನು ಇಲ್ಲಿ 1 ಕಪ್ ಅಕ್ಕಿ ತಗೊಂಡಿದ್ದೀನಲ್ಲ 1 ಸೌತೆಕಾಯಿಗೆ 1 ಕಪ್ ಅಕ್ಕಿ ಬೇಕಾಗುತ್ತೆ ಹಾಗೇನೇ 1 ಕಪ್ ಬೆಲ್ಲ ಬೇಕಾಗುತ್ತೆ ಇದಿಷ್ಟು ಹಾಕೊಂಡು ಒಟ್ಟಿಗೆ ರುಬ್ಬಿಕೊಳ್ಳೋಣ ನಂತರ ಅದಕ್ಕೆ ಚಿಟಿಕೆ ಉಪ್ಪು ಹಾಕೊಂಡ್ರೆ ದೋಸೆ ಹಿಟ್ಟು ಈ ಹದಕ್ಕೆ ರೆಡಿ ಆಗುತ್ತೆ ಈಗ ನಾನು ದೋಸೆ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದರಲ್ಲಿ ದೋಸೆ ಹಾಕಿ ರೆಡಿ ಮಾಡೋಣ ಸೌತೆಕಾಯಿ ದೋಸೆ ರೆಡಿ ಆಗಿಬಿಡುತ್ತೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಮೇಲೊಂದು ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಡಣ ಇದು ಒಂದ್ ಸೈಡ್ ಬೆಂದಿದೆ ಇವಾಗ ಇದನ್ನ ಮಗ್ಸ್ ಹಾಕೊಂಡ್ಬಿಡಣ ಇದು ನಾವು ಬೆಲ್ಲ ಹಾಕಿರೋದ್ರಿಂದ ಇದು ಈ ತರ ಕೆಂಪಗೆ ಬರುತ್ತೆ ಈಗ ಇದಾಗಿದೆ ವೀಕ್ಷಕರೇ ಸರ್ವಿಂಗ್ ಪ್ಲೇಟ್ ಗೆ ಹಾಕೊಳ್ಳೋಣ ನೋಡಿದ್ರಲ್ಲ ವೀಕ್ಷಕರೇ ಟೇಸ್ಟಿ ಆದಂತ ಸೌತೆಕಾಯಿ ದೋಸೆ ಸವಿಯಲ್ ಸಿದ್ಧವಾಗಿದೆ ಇದನ್ನ ನೀವು ತುಪ್ಪ ಹಾಕೊಂಡು ತಿನ್ನಬಹುದು ಇಲ್ಲ ಅಂದ್ರೆ ಸ್ವಲ್ಪ ಉಪ್ಪಿನಕಾಯಿ ಹಾಕೊಂಡು ತಿಂದ್ರೆ ಸಕ್ಕತ್ ಟೇಸ್ಟಿ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಇದನ್ನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ ಅಲ್ಲಿವರೆಗೂ ಹ್ಯಾವ್ ಅ ಗ್ರೇಟ್ ಡೇ